ಪ್ರಾಥಮಿಕ ಹಂತದ ಕೊನೆಯ ಘಟ್ಟವಾದ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಭಯಭೀತರಾಗದೆ ಸಂಭ್ರಮಿಸಿ ಬರೆಯುವ ಉದ್ದೇಶಕ್ಕಾಗಿ ಮಿಸ್ ಕಾಲ್ ಮಾಡಿ ಉತ್ತರ ಪಡೆಯಿರಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಗೋಕಾಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಬಿ ಬಳಗಾರ ಹೇಳಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಮಿಸ್ ಕಾಲ್ ಮಾಡಿ ಉತ್ತರ ಪಡೆಯಿರಿ ಎಂಬ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಉಣಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಒಂದು ಮಿಸ್ ಕಾಲ್ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನ ಬದಲಾಯಿಸುತ್ತದೆ. ಪರೀಕ್ಷೆ ಎಂದರೆ ಭಯದಲ್ಲಿರುವ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ಹೆಚ್ಚಿಸಲು 7 ದಿನಗಳವರೆಗೆ ಈ ಕಾರ್ಯಕ್ರಮ ಇದು ಮಕ್ಕಳಿಗೆ ತಮ್ಮ ಉತ್ತರ ತೃಪ್ತಿ ಕೂಡ ನೀಡುತ್ತದೆ. ಇದೇನು ಇದರಲ್ಲಿ ಮತ್ತೆ ಕರೆಯನ್ನ ಮಾಡಿದಲ್ಲಿ ತಾಳ್ಮೆಯಿಂದ ಉತ್ತರಿಸಲು ಕೂಡ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮಿಸ್ ಕಾಲ್ ಮಾಡಿದ ವಿದ್ಯಾರ್ಥಿಗಳಿಗೆ ಉತ್ತರ ನೀಡಲು ಭಾಷಾವಾರು ಶಿಕ್ಷಕರು ಕರೆಯನ್ನ ಸ್ವೀಕರಿಸಿ ವಿದ್ಯಾರ್ಥಿಗಳಿಗೆ ತಿಳಿಯುವ ರೀತಿಯಲ್ಲಿ ಸಹನೆಯಿಂದ ತಿಳಿಸುತ್ತಿದ್ದಾರೆ. ಇನ್ನು ಕೇವಲ ಗೋಕಾಕ್ ಶಿಕ್ಷಣ ವಲಯವಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ತಿಳಿಯದ ವಿಷಯಗಳ ಬಗ್ಗೆ ಮಿಸ್ ಕಾಲ್ ಕೂಡ ನೀಡಿದ್ದಾರೆ. ಇನ್ನು ಉತ್ತರವನ್ನ ಕೂಡ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗೋಕಾಕ್ ತಹಸೀಲ್ದಾರ್ ಡಾಕ್ಟರ್ ಮೋಹನ್ ಸೇರಿದಂತೆ ಭಾಷುವಾರ ಶಿಕ್ಷಕರು ಉಪಸ್ಥಿತರಿದ್ದಾರೆ. ಗೋಕಾಕ್ ವಲಯದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಬಹಳ ಖುಷಿಯ ಸಂಗತಿ. ಬೋಧಕರು ಇವತ್ತಿನ ದಿವಸ ಮನೆಯಲ್ಲಿರುವಂತಹ ವಿದ್ಯಾರ್ಥಿಗಳು ಫೋನ್ ಮಾಡುವುದರ ಮೂಲಕ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಇತ್ತೀಚಿನ ದಿನಮಾನದಲ್ಲಿ ಪರೀಕ್ಷೆ ಅಂದ ತಕ್ಷಣ ಎಲ್ಲರಿಗೂ ಒಂದು ರೀತಿಯಾಗಿರುವಂತಹ ಒತ್ತಡ, ಮಕ್ಕಳಿಗೆ ಒಂದು ರೀತಿಯಾಗಿರುವಂತಹ ಒತ್ತಡ, ಪಾಲಕರಿಗೆ ಒಂದು ರೀತಿಯಾಗಿರುವಂತಹ ಒತ್ತಡ, ಅಧಿಕಾರಿಗಳಿಗೆ ಮತ್ತು ಶಿಕ್ಷಕ ಬಂಧುಗಳಿಗೆ ಸಹಿತ ಒತ್ತಡದ ಮಧ್ಯದಲ್ಲಿ ನಾವೆಲ್ಲ ಪರೀಕ್ಷೆ ಗೋಕಾಕ್ ವಲಯದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಬಹಳ ಖುಷಿಯ ಸಂಗತಿ. ಬೋಧಕ ಇವತ್ತಿನ ದಿವಸ ಮನೆಯಲ್ಲಿರುವಂತಹ ವಿದ್ಯಾರ್ಥಿಗಳು ಫೋನ್ ಮಾಡುವುದರ ಮೂಲಕ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಇತ್ತೀಚಿನ ದಿನಮಾನದಲ್ಲಿ ಪರೀಕ್ಷೆ ಅಂದ ತಕ್ಷಣ ಎಲ್ಲರಿಗೂ ಒಂದು ರೀತಿಯಾಗಿರುವಂತಹ ಒತ್ತಡ, ಮಕ್ಕಳಿಗೆ ಒಂದು ರೀತಿಯಾಗಿರುವಂತಹ ಒತ್ತಡ, ಪಾಲಕರಿಗೆ ಒಂದು ರೀತಿಯಾಗಿರುವಂತಹ ಒತ್ತಡ, ಅಧಿಕಾರಿಗಳಿಗೆ ಮತ್ತು ಶಿಕ್ಷಕ ಬಂಧುಗಳಿಗೆ ಸಹಿತ ಒತ್ತಡದ ಮಧ್ಯದಲ್ಲಿ ನಾವೆಲ್ಲ ಪರೀಕ್ಷೆ ಗೋಕಾಕ್ ವಲಯದಲ್ಲಿ ಐದು ಪ್ರಮುಖ ಘೋಷಣೆ ಮಾಡಿದ್ದಾರೆ. ಒಂದು ಎಸ್ಎಸ್ಎಲ್ಸಿ ಪರೀಕ್ಷೆ ಸಾಂಕೇತಿಕವಾಗಿ ಉದ್ಘಾಟಿಸ್ತಾ ಇದ್ದಾರೆ. ನಮ್ಮೆಲ್ಲರ ಮಕ್ಕಳಿಂದ ಯಾವ ಊರು ಪುಟ ಕಣ್ಣೂರು ಯಾವ ಕ್ಲಾಸು ವೆರಿ ಗುಡ್ ವೆರಿ ಗುಡ್ ಅಮ್ಮ ನಾಳೆ ಬರೋ ಮಾರ್ಚಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಆಗ್ತದೆ. ಸಾಂಕೇತಿಕವಾಗಿ ಉದ್ಘಾಟಿಸ್ತಾ ಇದ್ದಾರೆ. ನಮ್ಮೆಲ್ಲರ ಮಕ್ಕಳಿಂದ ಹೆಸರು ಅಮ್ಮ ಇನ್ನೊಂದ್ಸಲ ಹೇಳ್ರಿ. ಹಾ ಮಾಯಾದೇವಿ. ಯಾವ ಊರು ಪುಟ ಕಣ್ಣೂರು ಯಾವ ಕ್ಲಾಸು ವೆರಿ ಗುಡ್ ವೆರಿ ಗುಡ್ ಅಮ್ಮ ನಾಳೆ ಬರೋ ಮಾರ್ಚಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಆಗ್ತದೆ. ಸಾಂಕೇತಿಕವಾಗಿ ಉದ್ಘಾಟಿಸ್ತಾ ಇದ್ದಾರೆ. ನಮ್ಮೆಲ್ಲರ
ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಿಕ್ಕೆ ನಮ್ ಜೊತೆಯಲ್ಲಿದ್ದಾರೆ ಬಿಜಿ ಬಳೆಗಾರ, ಬಿಇಒ ಆಗಿರುವಂತಹವರು. ಸರ್, SSLC ಪರೀಕ್ಷೆ ಇನ್ನೇನು ಸಮೀಪ ಬರ್ತಾ ಇದೆ, ವಿದ್ಯಾರ್ಥಿಗಳಲ್ಲೂ ಕೂಡ ಸಾಕಷ್ಟು ಒಂದು ಆತಂಕ ಇದೆ, ಜೊತೆಗೆ ಈ ಒಂದು ಸಮಯದಲ್ಲಿ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಕೆಲಸವಾಗ್ತಾ ಇದೆ, ಹೇಗೆ ಸರ್ ನಿಮಗೆ ಒಂದು ಈ ಥಾಟ್ ಬಂತು, ಸರ್ ನಾವು ವಿದ್ಯಾರ್ಥಿಗಳಲ್ಲಿ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡಬೇಕು ಅಂತ, ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಹೇಳಿ ಸರ್. ನಮಸ್ತೆ ಮೇಡಮ್, ನಾನು ಬಳಗಾರ್ ಅಂತೇಳಿ ಗೋಕಾಕದ ಬಿಒ ಮಾತಾಡ್ತಾ ಇದ್ದೇನ್ರಿ. ಬಹುತೇಕ ನಮ್ಮ ಗೋಕಾಕ್ ಶೈಕ್ಷಣಿಕ ವಲಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ 8 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದೇವ್ರಿ. ಆ ಗ್ರಾಮೀಣ ಪ್ರದೇಶದಲ್ಲಿರುವಂತ ವಿದ್ಯಾರ್ಥಿಗಳು ನೇರವಾಗಿ ತಮಗಿರುವಂತ ಡೌಟ್ ಗಳನ್ನ ಶಿಕ್ಷಕರಿಗೆ ಕೇಳಲಿಕ್ಕೆ ಸ್ವಲ್ಪ ಹಿಂದೆ ಹಾಕ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಫೋನ್ ಮುಖಾಂತರ ವಿದ್ಯಾರ್ಥಿಗಳನ್ನ ಸಂಪರ್ಕ ಮಾಡುವಂತದ್ದು ಮತ್ತು ಅವರ ಡೌಟ್ ಗಳನ್ನ ಕ್ಲಿಯರ್ ಮಾಡುವಂತದ್ದು, ತರಗತಿ ಕೊಠಡಿಯಲ್ಲಿ ತಮ್ಮ ಸ್ನೇಹಿತರ ಸಮ್ಮುಖದಲ್ಲಿ ಪ್ರಶ್ನೆಗಳನ್ನ ಅವರು ಕೇಳಿದ್ರ ಸ್ನೇಹಿತರ ಮುಂದೆ ನಾನು ಕುಬ್ಜ ಆಗ್ತೇನೆ ಅಂತ ತಿಳ್ಕೊಂಡು ಆ ಡೌಟ್ ಗಳನ್ನ ಅಲ್ಲೇ ಇಟ್ಕೊಂಡ್ಬಿಡ್ತಾರೆ ಮೇಡಮ್. ಈ ಕಾರಣಕ್ಕಾಗಿ ಒಂದು ಪ್ರೋಗ್ರಾಮ್ ಅನ್ನು ಮಾಡ್ಬೇಕಂತ ಇಟ್ಕೊಂಡು ನಾವು ಗೋಕಾಕದಲ್ಲಿ ಪ್ರಾರಂಭ ಮಾಡಿದೀವ್ರಿ. ಆವಾಗ ನಾವು ಪ್ರಾರಂಭ ಮಾಡಿರುವಂತ ಸಂದರ್ಭದಲ್ಲಿ ಆ ಫೋನ್ ಕ್ಲೇ ಮಾಡ್ಬೇಕಾಗ್ತಿತ್ರಿ, ಅವ್ ವಿದ್ಯಾರ್ಥಿಗಳ ಹತ್ರ ದುಡ್ಡು ಇರೋದಿಲ್ಲ, ಆ ಮಕ್ಕಳಿಗೆ ಫೋನ್ ಮಾಡಕ್ ಯಾರು ಕೊಡೋದಿಲ್ಲ ಅಂತ ಇದ್ದುಕೊಂಡು ಮಿಸ್ ಕಾಲ್ ಮಾಡಿ ಉತ್ತರ ಪೈರಿ ಅಂತ ಒಂದು ಯೋಜನೆ ಮಾಡಿದೀವ್ರಿ. ಬರೋಕ್ ಇದಕ್ಕ ನಾಡಿನ ಬಹಳಷ್ಟು ಜನ ಮಕ್ಕಳು ತೊಂದರೆ ಮಾಡಿದ್ರು. ಕಳೆದ ವರ್ಷಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಸುಮಾರು 20-25 ಜಿಲ್ಲೆಗಳಿಂದ ಮಕ್ಕಳು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನಿನ್ನೆ ದಿವಸ ನಾವು ವಿದ್ಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ ಮೇಡಮ್. ನಿನ್ನೆ ಸಹಿತ ಬಹಳಷ್ಟು ಪ್ರಶ್ನೆಗಳು ಬಂದಿದಾವ. ಇದು ಔಪಚಾರಿಕವಾಗಿ ನಾವು 8 ದಿನಗಳ ಕಾಲ ಮಾಡಿದೇವ್ರಿ ಮೇಡಮ್, ಅಂದ್ರೆ 11ನೇ ತಾರೀಕಿನವರೆಗೆ ಮಾಡ್ತೇವೆ. ಆದಾಗ್ಲೂ ಸಹಿತ ಇದು ಕೊನೆಗೊಳ್ಳೋದಿಲ್ಲ ರೀ, ಎಲ್ಲಿವರೆಗೆ ಮುಂದುವರಿತದೆ ಅಂದ್ರೆ ಪರೀಕ್ಷೆ ನಾಳೆ ಇದೆ ಅಂದಾಗೂ ಇವತ್ತಿನವರೆಗೂ ಸಹಿತ ಆ ಮಗು ನಮ್ಮ ತಂಡವನ್ನ ಅಂದ್ರೆ ನಮ್ಮ ಸಂಪನ್ಮೂಲ ಶಿಕ್ಷಕರ ತಂಡವನ್ನ ಸಂಪರ್ಕ ಮಾಡ್ಕೊಂಡ್ರೆ ನಾವು ಉತ್ತರ ಕೊಡಕ್ ಸಿದ್ಧ ಇದೀವ್ರಿ. ಬಹುತೇಕ ಆ ಮಕ್ಕಳ ಡೌಟ್ ಗಳನ್ನ ಕ್ಲಿಯರ್ ಮಾಡಿ ಆ ಮಕ್ಕಳಿಗೆ ಒಂದು ಒಳ್ಳೆ ಧೈರ್ಯವನ್ನು ತುಂಬುವುದ್ರ ಜೊತೆಗೆ ಬಹುತೇಕ ಅವ್ರ ಜೊತೆಗೆ ನಾವು ಇರುವಂತ ಒಂದು ಭಾವನೆಯನ್ನ ಮೂಡಿಸಬೇಕಂತ ಇಟ್ಟುಕೊಂಡು ಇಲಾಖೆ ಕೆಲಸ ಮಾಡ್ತಾ ಇದ್ದೇವೆ ಮೇಡಮ್. ಸರ್, ಈಗ ಹೇಳ್ತಾ ಇದ್ರಿ ಮಕ್ಕಳಲ್ಲಿ ಒಂದು ಧೈರ್ಯ ತುಂಬುವಂತ ಕೆಲಸನ ಮಾಡ್ಬೇಕು ಅಂತ, ಜೊತೆಗೆ ಇನ್ನು ಮಕ್ಕಳಲ್ಲಿ ಸಾಕಷ್ಟು ಒಂದು ಎಕ್ಸಾಮ್ ಅಂತ ಬಂದಾಗ ಡೌಟ್ ಗಳಿರುತ್ತೆ ಸರ್, ಆ ಒಂದು ಡೌಟ್ ಗೆ ಅವ್ರಿಗೆ ಅದನ್ನ ಬಗೆಹರಿಸೋದಿಕ್ಕೆ ಅಂತ ನಿಮ್ಮಲ್ಲಿ ಏನಾದ್ರು ಒಂದು ಟೀಚರ್ಸ್ ನ ವ್ಯವಸ್ಥೆಗಳಿದ್ಯಾ, ಅಥವಾ ಇದು ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಗೆ ಅಂತ ಏನಾದ್ರು ಟೀಚರ್ಸ್ ನ ಮೆನ್ಷನ್ ಮಾಡಿದೀರಾ ಸರ್? ಖಂಡಿತವಾಗಿ ಮೇಡಮ್, ಮಾಧ್ಯಮ ಆರು ಮಾಡಿದೀವಿ ಮೇಡಮ್, ಕನ್ನಡ ಮಾಧ್ಯಮ, ಆಂಗ್ಲ ಮಾಧ್ಯಮ, ಉರ್ದು ಮಾಧ್ಯಮ, ನಮ್ಮಲ್ಲಿ ಲಭ್ಯವಿರುವಂತಹ ಮಾಧ್ಯಮಗಳಿಗಾಗಿ ನಾವು ಮಾಡ್ಕೊಂಡಿದ್ದೀವಿ. ಆಮೇಲೆ ಆ ಮಾಧ್ಯಮದಲ್ಲಿ ವಿಷಯ ಅವರ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ಳಿರು ಮೇಡಮ್. ಒಂದು ವಿಷಯಕ್ಕೆ 5-6 ಜನ ಸಂಪನ್ಮೂಲ ಶಿಕ್ಷಕರು ಇರ್ತಾರೆ. ಕನ್ನಡ ಭಾಷೆಯಲ್ಲಿ ಸುಮಾರು 36-37 ಜನ ಸಂಪನ್ಮೂಲ ಶಿಕ್ಷಕರು ಕೆಲಸ ಮಾಡ್ತಾರೆ. ಉರ್ದು ಮಾಧ್ಯಮದಲ್ಲಿ ಒಂದು 12 ಜನ ಕೆಲಸ ಮಾಡ್ತಾರೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಒಂದು 12 ಜನ ಕೆಲಸ ಮಾಡ್ತಾರೆ ಮೇಡಮ್. ಇದನ್ನು ಹೊರತಾಗಿಯೂ ಸಹಿತ ನಾನು ಖುದ್ದಾಗಿ ನನ್ನ ನಂಬರ್ ಅನ್ನು ಸಹಿತ ನಾವು ಅಲ್ಲಿ ಅನೌನ್ಸ್ ಮಾಡಿದ್ದೇವೆ. ಪರೀಕ್ಷೆಯ ಕುರಿತು ವಿಚಾರಗಳಾಗಿರ್ಬೋದು, ಪರೀಕ್ಷಾ ಭಯ ನಿವಾರಣೆಗಾಗಿ ಮಕ್ಕಳು ಆತಂಕ ಪಡುವಂತದ್ದು, ಆತ್ಮವಿಶ್ವಾಸ ವೃದ್ಧಿ ಮಾಡಿಕೊಳ್ಳುವಂತದ್ದು, ಹೀಗೆ ಸಾಮಾನ್ಯ ಪ್ರಶ್ನೆಗಳನ್ನ ನನ್ನನ್ನು ಖುದ್ದಾಗಿ ಅವರು ಸಂಪರ್ಕಿಸಿದ್ರೆ ಅವರಿಗೆ ನಾವು ಉತ್ತರ ಕೊಡ್ತೇವೆ ಮೇಡಮ್. ಸಾಧ್ಯವಾದಷ್ಟು ಮಟ್ಟಿಗೆ ಆ ಮಕ್ಕಳಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ತೇವೆ. ಇದು ನಿರಂತರವಾಗಿ ನಡೀತಿರ್ತಾರೆ ಮೇಡಮ್. ಆ ಮಕ್ಕಳ ನಂಬರ್ ಗಳನ್ನ ನಾವು ನೋಟ್ ಮಾಡ್ಕೊಳ್ತೀವಿ. ಅಕಸ್ಮಾತ್ ಆಗಿ ಆ ತತ್ಕ್ಷಣ ಮಗುವಿಗೆ ಉತ್ತರ ಕೊಡಕ್ಕೆ ನಮ್ಮಿಂದ ಸ್ಪಂದನೆ ಮಾಡಕ್ ಆಗ್ಲಿಲ್ಲ ಅನ್ನಿಸೋದಕ್ಕ ಆ ದಿನದ ಸಾಯಂಕಾಲವಾಗಿ ಮತ್ತೆ ಮಗುವನ್ನ ಸಂಪರ್ಕ ಮಾಡಿಕೊಂಡು ಆತನ ಡೌಟ್ ಅನ್ನ 100% ಕ್ಲಿಯರ್ ಮಾಡ್ತೇವೆ ಮೇಡಮ್. ಇನ್ನು ಸರ್, ಮಕ್ಕಳುಗಳು ಹೇಗೆ ರೆಸ್ಪಾಂಡ್ ಆಗ್ತಿದ್ದಾರೆ ಸರ್, ಇದರಿಂದ ಅವ್ರಿಗೆ ಏನಾದ್ರು ಇವಾಗ ಯೂಸ್ ಆಗ್ತಾ ಇದೆಯಾ ಸರ್? ಖಂಡಿತವಾಗಿಯೂ ಮೇಡಮ್, ಖಂಡಿತವಾಗಿಯೂ ನನಗೆ ಬಹಳ ಖುಷಿ ಆಗ್ತಾ ಇದೆ ಮೇಡಮ್. ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದಾಗ ಕಾಶಮ್ಮ ಅನ್ನುವಂತ ಒಂದು ಬೆಲೆ ಹೊಂದಿದ ಮಗು, ಅಂದ್ರೆ ನಮ್ಮ ನೆರೆ ತಾಲೂಕಿನ ಮಗು, ನಮ್ ಜೊತೆಗೆ ಪರೀಕ್ಷೆ ಭಯ ಆಗ್ತಾ ಇದ್ರೆ ನಾನು ಪರೀಕ್ಷೆ ಡ್ರಾಪ್ ಮಾಡ್ತೀನಿ ಅಂತ ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದಾಗ ನಮ್ಮನ್ನ ಸಂಪರ್ಕ ಮಾಡಿದ್ರು. ಒಂದು 15-20 ನಿಮಿಷ ಮಗುವಿಗೆ ಕೌನ್ಸಿಲಿಂಗ್ ಮಾಡಿ ಆ ಮಗುವಿಗೆ ನಾವು ಧೈರ್ಯವನ್ನು ತುಂಬಿದಾಗ ಮಗು ಪರೀಕ್ಷೆ ಬರೆದಿರುತ್ತೆ, ಬರೆದು ಬಹುತೇಕ ಸ್ಕೂಲ್ಗೆ ಟಾಪ್ ಬಂತು. ಆಮೇಲೆ PUC ಮಾಡಿ ಡಿಗ್ರಿ ಮಾಡಿ ಸದ್ಯ BEd ಓದ್ತಾ ಇದ್ದಾರೆ. ಆ ಮಗುವಿನ ಆಸೆ ಏನಪ್ಪಾ ಅಂದ್ರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿ ನಿಮ್ಗೆ ಬೈತಾಕ್ತೀನಿ ಸರ್ ಅಂತ ಹೇಳ್ತಾರೆ. ಇಲ್ಲಿವರೆಗೆ ಆ ಮಗು ನನಗೆ ಮುಖಾಮುಖಿ ಭೇಟಿ ಆಗಿಲ್ಲ ಮೇಡಮ್, ದೂರವಾಣಿ ಮೂಲಕ ಅಷ್ಟೇ ಮಾತಾಡ್ತದೆ. ಒಳ್ಳೆ ಫಲಿತಾಂಶವನ್ನು ಕೊಡ್ತದೆ. ನೆಲಮಂಗಲದಿಂದ ಕೋಲ ಅನ್ನುವಂತ ಒಂದು ಮಗು ಫೋನ್ ಮಾಡ್ತೀವಿ ಮೇಡಮ್. ಅಂದ್ರೆ ಈ ಬೇರೆ ಬೇರೆ ಜಿಲ್ಲೆಯಿಂದ ಆ ಮಕ್ಕಳು ಪರೀಕ್ಷೆ ಮುಗಿದ ನಂತರವೂ ಸಹಿತ ಮುಂದಿನ
ವಿದ್ಯಾಭ್ಯಾಸಕ್ಕಾಗಿ ಅಕಸ್ಮಾತ್ ಆಗಿ ನಮ್ಮ ತಿಳುವಳಿಕೆ ಜ್ಞಾನವನ್ನು ಬಳಕೆ ಮಾಡಿಕೊಂಡು ಅವರಿಗೆ ಲಾಭ ಆಗ್ತದೆ ಅಂತ ಅನಿಸಿದ್ರೆ ಅವರ ಸಲಹೆಗಳನ್ನು ಬಿಗಿಹರಿಸ್ತಾ ಇದ್ದಾರೆ. ಡಿಗ್ರಿ ಓದುವಂತ ಮಕ್ಕಳು ಸಹಿತ ನಮ್ಮ ಕಡೆ ಈಗಲೂ ಕಾಲ್ ಮಾಡ್ತಾರೆ, ಪಿಯುಸಿ ನಂತರ ಮಕ್ಕಳು ಕಾಲ್ ಮಾಡ್ತಾರೆ, ಎಸ್ಎಸ್ಎಲ್ಸಿ ಆದ ನಂತರ ಅವ್ರಿಗೆ ಏನಾದ್ರು ಶೈಕ್ಷಣಿಕವಾಗಿ ತೊಂದರೆಗಳು ಬಂದ್ರೂ ಅಂದ್ರೆ ಪುಸ್ತಕ ಸಲಹೆಗಳನ್ನು ಕ್ಲಿಯರ್ ಮಾಡ್ಕೊಳಕ್ ಇವತ್ತಿಗೂ ಸದಕ್ಕೆ ಅವ್ರು ಫೋನ್ ಮಾಡಿ ಆ ಸಂದಿಗಳನ್ನ ಕ್ಲಿಯರ್ ಮಾಡ್ಕೊತಾರೆ. ನಮ್ಗೊಂದು ಖುಷಿ ಆಗ್ತದೆ, ಒಂದು ಕಾರ್ಯಕ್ರಮ ಮಗುವಿಗೆ ಇಷ್ಟು ನೆರವು ಆಗ್ತದಲ್ಲ, ಅದು ಆ 8 ದಿನಗಳ ಕಾಲ ಅಷ್ಟೆಲ್ಲ ನಿರಂತರವಾಗಿ 5-6 ವರ್ಷ ಆದ ನಂತರ ಮಗು ನಮ್ಮ ಒಲೆಯದ ಕಾರ್ಯಕ್ರಮವನ್ನ ನೆನಪಿನಲ್ಲಿಟ್ಕೊಂಡು ನಮ್ಮಿಂದ ಒಂದು ಸಲಹೆಯನ್ನ ತಿಳಿಸೋದಲ್ಲ ಅನ್ನಿಸಿಕೊಂಡು ಖುಷಿ ಆಗ್ತದೆ. ಹೌದು ಸರ್, ನಿಜಕ್ಕೂ ಎಷ್ಟೋ ಜನ ಮಕ್ಕಳು SSLC ಎಕ್ಸಾಮ್ ಅಂತ ಬಂದಾಗ ಸಾಕಷ್ಟು ಅವರಿಗೆ ಸಮಸ್ಯೆ ಆಗ್ತಾ ಇತ್ತು. ನಿಮ್ ಕಡೆಯಿಂದ ಒಂದು ಒಳ್ಳೆ ಕೆಲಸನೇ ಸರ್ ಇದು. ಧನ್ಯವಾದ ಸರ್ ನಮ್ಮ ಜೊತೆ ನಿಮ್ಮ ಒಂದು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ. ಎಸ್, ನೋಡಿದ್ರಿ ಇವಾಗ ತಾನೇ ನಮ್ಮ ಜೊತೆಯಲ್ಲಿ GB ಬಳೆಗಾರ್ ಅವರು BEO ಆಗಿದ್ದಂತಹ ಗೋಕಾಕ್ನಿಂದ ಕರೆ ಮಾಡಿದ್ರು. ಅವರು ಕೂಡ ಒಂದು ಮಾತನಾಡ್ತಾ ಇದ್ರು, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗಬಾರ್ದು. SSLC ಮಕ್ಕಳಿಗೆ ಸಾಕಷ್ಟು ಒಂದು ಭಯ ಇರುತ್ತೆ, ಜೊತೆಗೆ ಭಯ ಅನ್ನೋದಕ್ಕಿಂತ ಅವರಲ್ಲಿ ಒಂದು ಓದ್ಕೊಳ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಒಂದು ಡೌಟ್ಗಳಿರುತ್ತೆ. ಆ ಡೌಟ್ಗಳನ್ನ ಈಗ ಇವರ ಒಂದು ನೇತೃತ್ವದಲ್ಲಿ ಶಿಕ್ಷಕರನ್ನ ಕೂಡ ನೇಮಿಸಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಅವರು ಕರೆಯನ್ನ ಮಾಡಿ ಅವ್ರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಲ್ಲಿ ಆತ್ಮಸ್ಥೈರ್ಯವನ್ನ ಕುಗ್ಗದೇ ಇರೋ ಒಂದು ರೀತಿಯಲ್ಲಿ ನೋಡ್ಕೊತಾ ಇದ್ದಾರೆ. ಇನ್ನು ಯಾವ ರೀತಿ ಒಂದು ಎಕ್ಸಾಮ್ ಅನ್ನ ನೀವು ಬರೀಬೇಕು, ಸಾಕಷ್ಟು ಇದೇ ವಿಚಾರವಾಗಿ ಸಾಕಷ್ಟು ಒಂದು ಮಾಹಿತಿಗಳನ್ನ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ. ಇನ್ನು ಪ್ರತಿ ಒಂದು ಭಾಷೆಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡ್ತಿದ್ದಾರೆ. ಶಿಕ್ಷಕರಿಂದ ಸಾಕಷ್ಟು ಒಂದು ಒಳ್ಳೆಯ ಒಂದು ಕಾರ್ಯವನ್ನೇ ಮಾಡ್ತಾ ಇದ್ದಾರೆ ಶಿಕ್ಷಕರಿಂದ. ಐದು ಪ್ರಮುಖ ಶ್ರೀ ಮಾಡಿದ್ದಾರೆ ಅಂದ್ರೆ ಒಂದು